ನಾವು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದ ಪೈಯೋಳಿಕೆಯಲ್ಲಿದ್ದೇವೆ. ನೀವು ಈಚೆ ಕಡೆ ಕೇಳಿಸ್ತಾ ಉಂಟು, ಕೇರಳ ರಾಜ್ಯದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಮಾತನಾಡ್ತಾ ಇದ್ದಾರೆ. ಇದೊಂದು ವಿಶಿಷ್ಟವಾದಂತ ಸಭೆ ಇದು. ಯಾಕೆ ವಿಶಿಷ್ಟ ಅಂತ ಹೇಳಿದ್ರೆ, ಇಡೀ ಸಚಿವ ಸಂಪುಟದ ಎಲ್ಲಾ ಮಂತ್ರಿಗಳನ್ನು ಕರ್ಕೊಂಡು ಬಂದು ಮಾನ್ಯ ಪಿಣರಾಯಿ ವಿಜಯನ್ ಅವರು ಈ ಜನತಾ ಸಚಿವ ಸಂಪುಟವನ್ನು ನಡೆಸ್ತಾ ಇದ್ದಾರೆ. ಇದು ಬಹುಶಃ ದೇಶದಲ್ಲೇ ಒಂದು ಪ್ರಥಮ ಪ್ರಯೋಗ. ಈ ಒಂದು ಜನತಾ ಸಂಪುಟಕ್ಕೆ ಏನು ಕರಾವಳಿ ಅಥವಾ ನಮ್ಮ ಕರ್ನಾಟಕದ ಗಡಿನಾಡು ಮಂಜೇಶ್ವರದ ಪೈಯೋಳಿಕೆಯಲ್ಲಿ ಚಾಲನೆ ನೀಡಲಾಯಿತು. ಇದು ಸತತವಾಗಿ 42 ದಿನಗಳ ಕಾಲ ಸಾಗಲಿಕ್ಕೆ ಇದೆ. ಕೇರಳದ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಏನು ಅಲ್ಲಿ ಜನಸ್ಪಂದನ ಈ ಒಂದು ಸಂಪುಟ ಸಭೆ ನಡೀಲಿಕ್ಕೆ ಇದೆ. ಕೇರಳದ 140 ವಿಧಾನಸಭಾ ಕ್ಷೇತ್ರಗಳ ಅಲ್ಲಿ ಸಾಗಲಿಕ್ಕೆ ಇರುವಂತಹ ಈ ಒಂದು ಮಂತ್ರಿಮಂಡಲ ಸಮೇತದ ಈ ಒಂದು ಸಭೆ ಸುಮಾರು 42 ದಿನಗಳ ಕಾಲ ಏನು ನವೆಂಬರ್ 18 ಈ ದಿನ ಆರಂಭಗೊಂಡಿತ್ತು. ಇದು ಇಂದಿನಿಂದ ಸತತವಾಗಿ ನಿರಂತರವಾಗಿ ತಿರುವನಂತಪುರ ತಲುಪುವ ವೇಳೆಗೆ ಡಿಸೆಂಬರ್ 24 ತಾರೀಕಿಗೆ, ಆಲೋಚನೆ ಮಾಡಿ, ಸುಮಾರು 42 ದಿನಗಳ ಕಾಲ ನಿರಂತರವಾಗಿ ನಡೀತಾ ಇರುವಂತ ಒಂದು ಬಾರಿ ಮಹತ್ವದ ಮತ್ತು ಈ ದೇಶದ ಒಕ್ಕೂಟ ವ್ಯವಸ್ಥೆ ಒಳಗಡೆ ಒಂದು ರಾಜ್ಯದ ಮುಖ್ಯಮಂತ್ರಿ ತನ್ನ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ಜೊತೆಯಾಗಿ ಕರೆದುಕೊಂಡು ಹೋಗುವಂತ ಒಂದು ಅಭೂತಪೂರ್ವವಾದಂತ ಒಂದು ಚಾರಿತ್ರಿಕವಾದ ಕಾರ್ಯಕ್ರಮ ಇದು. ಯಾಕೆ ಚಾರಿತ್ರಿಕ ಅನ್ನುವಂಥದ್ದಕ್ಕೆ ಕೂಡ ನೋಡಿ, ಇಲ್ಲಿ ನೀವು ಹಿಂಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಈ ಪೆಂಡಾಲ್ನ ಒಳಗಡೆ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಅಹವಾಲುಗಳನ್ನು ಸ್ವೀಕರಿಸುವಂತ ಜನರ ಬೇಡಿಕೆ, ಜನರ ಏನು ಅರ್ಜಿಗಳನ್ನು ಸ್ವೀಕರಿಸುವಂತ ಒಂದು ಕಾರ್ಯ ನಡೀತಾ ಉಂಟು ನೋಡಿ. ಇದಕ್ಕೆ ಬೇರೆ ಬೇರೆ ಕೌಂಟರ್ಗಳನ್ನು ಮಾಡಿದ್ದಾರೆ. ಕೌಂಟರ್ 1, 2, 3, 4, 5, 6 ಅಂತ ಅಲ್ಲಿ ಆ ಕೊನೆ ತನಕ ಕೂಡ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಅಹವಾಲುಗಳನ್ನು ಇಲ್ಲಿ ಏನು ಸ್ವೀಕರಿಸ್ತಾರೆ. ಇದನ್ನು ಇದಕ್ಕೆ ಕೂಡ ಒಂದು ಏನು 45 ದಿನಗಳ ಒಳಗಡೆ ಈ ಎಲ್ಲ ಇವನು ಇವತ್ತು ಕೊಟ್ಟಂತ ಅರ್ಜಿಗಳನ್ನು ಇತ್ಯರ್ಥ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನು ಕೂಡ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಕೇವಲ ಜನಸ್ಪಂದನ ಸಭೆ, ಅದು ಕೇವಲ ಹೆಸರಿಗೆ ಮಾತ್ರ ಜನಸ್ಪಂದನೆ ಅಥವಾ ಜನಸಂಪುಟ ಸಭೆ ಅಲ್ಲ. ಅದು ನಿಜ ಅರ್ಥದಲ್ಲೂ ಏನು ಜನರ ಬೇಡಿಕೆಗಳು ಅಥವಾ ಜನರು ಕೊಟ್ಟಂತ ಅರ್ಜಿಗಳದು ಇತ್ಯರ್ಥ ಆಗಬೇಕು ಅನ್ನುವಂತ ನೆಲೆಯಲ್ಲಿ ಈ ಒಂದು ಸಂಪುಟ ಸಭೆ ನಡೆಯುವಂತದ್ದು. ಬಹುಶಃ ಇದೆಲ್ಲ ಇವತ್ತೇ ಬಂದಿರುವಂತ ಈ ಒಂದು ಸಂಪುಟ ಸಭೆಗೆ ಎಲ್ಲಿ ಜನ ಕೊಟ್ಟಿರುವಂತ ಅರ್ಜಿಗಳಿದು ನೋಡಿ, ಎಷ್ಟು ಜನರ ಬೇಡಿಕೆಗಳು ಎಷ್ಟೊಂದು ಇದೆ ಅಂತ. ಅಷ್ಟು ಜನ ಅರ್ಜಿ ಬರೀಲಿಕ್ಕೆ ಕೂಡ ಇಲ್ಲಿ ಸಹಾಯ ಸಹಕಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಏನ್ ಅರ್ಜಿ ಕೊಟ್ಟಿದ್ದೀರಿ? ಯಾರು ಯಾರ್ದು ಅರ್ಜಿ? ನಿಮ್ಮದು ಅರ್ಜಿ? ಉದ್ಯೋಗಕ್ಕಾಗಿ ಅರ್ಜಿ ಕೊಟ್ಟಿರುವಂತದ್ದು. ಓಕೆ ಓಕೆ. ಓ, ಅದಕ್ಕಾಗಿ ಇವತ್ತು ನೀವು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕೊಡ್ಲಿಕ್ಕೆ ಬಂದಿದ್ದೀರಾ? ಇಲ್ಲಿ ಕೌಂಟರ್ ಮಾಡಿದ್ರೆ ಜನರ ಸ್ಪಂದನೆ ಹೇಗೆ ಉಂಟು? ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಈ ರೀತಿಯಾಗಿ ಇಡೀ ಸಚಿವ ಸಂಪುಟದ ಮಂತ್ರಿಮಂಡಲದ ಎಲ್ಲ ಮಿನಿಸ್ಟರ್ಗಳೆಲ್ಲ ಅಲ್ಲಿ ಬಂದಿದ್ದಾರಲ್ಲ, ಏನಿಷ್ಟ ಉಂಟು ನಿಮಗೆ? ಅದ್ಭುತವಾದ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಗಳು ನಡೆಯುವುದಿಲ್ಲ, ಜನರಿಗೆ ತುಂಬಾ ಪ್ರಯೋಜನ ಆಗ್ತದೆ ಅಂತ. ಬಹುಶಃ ಈ ಹಿಂದೆ ಯಾವ ಸರ್ಕಾರಗಳು ಯಾವ ಮುಖ್ಯಮಂತ್ರಿಗಳು ಈ ರೀತಿ ಒಂದು ಕಾರ್ಯಕ್ರಮ ಮಾಡಲಿಲ್ಲ. ಈ ರೀತಿಯಾಗಿ ಇಡೀ ಮಂತ್ರಿಮಂಡಲಗಳನ್ನು ಕರ್ಕೊಂಡು ಬಂದು ನೋಡಿ, ಈಗ ಪ್ರತಿಯೊಂದು ಕೌಂಟರ್ ಅಲ್ಲಿ ಕೂಡ ಜನ ಬಂದು ಅರ್ಜಿ ಕೊಡ್ತಾ ಇದ್ದಾರೆ. ಕುಂಬಳೆ ಇವರು ನೋಡಿ, ಕುಂಬಳೆ ಅವರು ಇದೇ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದವರು. ಅವರಿಗೆ ಸ್ವಂತ ಜಾಗ ಇಲ್ಲ, ಅವರಿಗೆ ಸ್ವಂತ ಜಾಗ ಬೇಕು, ನಿವೇಶನ ಬೇಕು ಅಂತ ಇವತ್ತು ಅರ್ಜಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಈ ಸಭೆಯನ್ನು ಇವತ್ತು ಇಲ್ಲಿ ಸಂಜೆ ಹೊತ್ತಿಗೆ ಸಮಾಪನ ಆಗ್ತದೆ. ಆನಂತರ ನಾಳೆ
ತಿರುಗಾ ಕಾಸರಗೋಡು ಜಿಲ್ಲೆಯ ಮತ್ತೆ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಕೂಡ ಈ ಒಂದು ಜನತ ಸಚಿವ ಸಂಪುಟ ಸಭೆ ನಡೆಯಲಿಕ್ಕಿದೆ. ಆ ಮೂಲಕ ಜನರ ನಡುವೆ ಮುಖ್ಯಮಂತ್ರಿ ಮತ್ತು ಅವರ ಪೂರ್ತಿ ಮಂತ್ರಿಮಂಡಲ ಹೋಗುವಂತ ಜನರ ಬಳಿಗೆ ಹೋಗುವಂತ ಒಂದು ಕಾರ್ಯಕ್ರಮ ಅದು ಮುಂದಿನ ಡಿಸೆಂಬರ್ 24ರ ತನಕ ನಿರಂತರವಾಗಿ ನಡೀಲಿಕ್ಕೆ ಇದೆ. ಬಹುಶಃ ಡಿಸೆಂಬರ್ 24ರ ಬಳಿಕ ಇದು ದೇಶಕ್ಕೆ ಕೇರಳದಿಂದ ಕೊಡುವ ಒಂದು ಮಾಡೆಲ್ ಆಗಿ ಕೇರಳ ಮಾದರಿಯಾಗಿ ಇದು ಖಂಡಿತವಾಗಿ ಕೂಡ ಹೆಸರು ಗಳಿಸುವಂತ ಖ್ಯಾತಿ ಗಳಿಸುವಂತ ಒಂದು ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.